ರಾಜ್ಯದ ಅಡಿಕೆ ಬೆಳೆಗಾರರು ಹಿಂದೆಂದೂ ಕಂಡರಿಯದಂತ ಸಂಕಷ್ಟ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಕಾರಣ ಎಲೆ ಚುಕ್ಕೆ ರೋಗ. ಮಲೆನಾಡು ಕರಾವಳಿಯಲ್ಲಿ ವ್ಯಾಪಕವಾಗಿ ಈ ರೋಗ ಹಬ್ಬತಾ ಇದೆ. ಹೀಗಾಗಿ ಅಡಿಕೆ ತೋಟಗಳು ಬಾಡಿ ಹೋಗ್ತಾ ಇವೆ. ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಸನ, ಉಡುಪಿ, ಕೊಡಗು ಜಿಲ್ಲೆಯಲ್ಲಿ ದಿನೇ ದಿನೇ ಅಡಿಕೆ ಮರಗಳ ತೋಟ ಒಣಗಿ ಹೋಗ್ತಾ ಇದೆ. ಈ ಸಂಖ್ಯೆ ಇನ್ನು ಏರಿಕೆ ಆಗ್ತಾನೆ ಇದೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ರು ಗ್ಯಾರಂಟಿ ಜಾರಿಯಲ್ಲಿ ಬಿಜಿ ಆಗಿರುವ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಿದಂತಿಲ್ಲ. ಈ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತಂದು ಕಣ್ ತೆರೆಸೋದು, ಹೇಗಾದರೂ ಮಾಡಿ ಪರಿಹಾರದ ಬಗ್ಗೆ ಸರ್ಕಾರ ಯೋಚಿಸುವಂತೆ ಮಾಡೋದು ನಮ್ಮ ಉದ್ದೇಶ, ನಮ್ಮ ಧ್ಯೇಯ. ಈ ನಿಟ್ಟಿನಲ್ಲಿ ನಾಳೆಯಿಂದಲೇ ವಿಸ್ತಾರ ನ್ಯೂಸ್ ಸರಣಿ ವರದಿಯನ್ನು ರಾಜ್ಯದ ಜನರ ಮುಂದಿಡಲಿದೆ. ಎಲೆ ಚುಕ್ಕೆ ರೋಗ ಅನ್ನೋದು ಯಾವ ರೀತಿ ಬಾಧಿಸ್ತಾ ಇದೆ ನೋಡ್ತಿದ್ದೀರಿ. ಅಡಿಕೆ ಪ್ಲಾಂಟೇಷನ್ ಮಾಡಬೇಕು ಅಂತಂದ್ರೆ ನಿಮಗೆ ನೀರಿನ ಮೂಲ ಬಹಳ ಇಂಪಾರ್ಟೆಂಟ್. ಸೋ ಬೋರ್ವೆಲ್ನ ಮೇಲೆ ಖರ್ಚು ಮಾಡೇ ಮಾಡ್ತಾರೆ. ಏನೋ ನೀರಾವರಿ ಇದೆ, ನಾನು ಅಡಿಕೆ ತೋಟ ಮಾಡಿಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಇನ್ನೇನು ಬೆಳೆ ಸಿಗುತ್ತಪ್ಪ ಅನ್ನೋ ಟೈಮ್ನಲ್ಲಿ ಎಲೆ ಚುಕ್ಕೆ ರೋಗ ಅದನ್ನು ಆವರಿಸಿಕೊಂಡ್ರೆ 4 ಲಕ್ಷಕ್ಕೂ ಹೆಚ್ಚು ಅಡಿಕೆ ಹೆಕ್ಟೇರ್ನ ಅಡಿಕೆಯ ತೋಟ 4 ಲಕ್ಷ ಹೆಕ್ಟೇರ್ನಷ್ಟು ಈಗ ಸಮಸ್ಯೆ ಆಗಿರೋದು. 4 ಲಕ್ಷ ಹೆಕ್ಟೇರ್ ಅಂದರೆ ಆಲ್ಮೋಸ್ಟ್ ಹತ್ತತ್ರ 10 ಲಕ್ಷ ಎಕರೆ. 1 ಹೆಕ್ಟೇರ್ ಅಂದರೆ ಸುಮಾರು ಎರಡೂವರೆ ಎಕರೆವರೆಗೂ ಬರುತ್ತೆ. 10 ಲಕ್ಷ ಎಕರೆ ಜಾಗದಲ್ಲಿರುವ ಅಡಿಕೆ ತೋಟ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು. 7 ಜಿಲ್ಲೆಗಳು ನೋಡಿ. ಚಿಕ್ಕಮಗಳೂರಿನಲ್ಲಿ ಎಷ್ಟು ಸಮಸ್ಯೆ, 28,000 ಹೆಕ್ಟೇರ್, ಕ್ಷಮಿಸಿ, ದಕ್ಷಿಣ ಕನ್ನಡ 3,000, ಉಡುಪಿ ಜಿಲ್ಲೆ 123, ಕೊಡಗು ಜಿಲ್ಲೆ 529. ರೋಗ ಪೀಡಿತ ತೋಟದ ಪ್ರಮಾಣ ಇನ್ನೂ ಹೆಚ್ಚಿರುವ ಸಾಧ್ಯತೆ ಇದೆ. ಶೃಂಗೇರಿ ತಾಲೂಕಲ್ಲಿ ಮೊದಲ ಬಾರಿಗೆ ಈ ರೋಗ ಕಾಣಿಸ್ಕೊಳ್ತಿದೆಯಂತೆ. 400ಕ್ಕೂ ಹೆಚ್ಚು ಕುಟುಂಬಗಳು ನಗರಕ್ಕೆ ಗುಳೆ ಹೋಗಿವೆ. ಇದು ಒಂದು ಕಾರಣ ಇರಬಹುದು ಅಂತ, ಅದರ ಸರಿಯಾಗಿ ಆರೈಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವುದು. 4 ಲಕ್ಷ ಹೆಕ್ಟೇರ್ ಜಾಗದಲ್ಲಿರುವ ತೋಟ ಎಲೆ ಚುಕ್ಕೆ ರೋಗದಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿದೆ. ಸರ್ಕಾರ ಈ ಬಗ್ಗೆ ಕಣ್ಣು ತೆರೆದು ನೋಡಬೇಕು ಅನ್ನೋದು ರೈತರ ಆಗ್ರಹ. ಚಿಕ್ಕಮಗಳೂರಿನಲ್ಲಿ ಅಡಿಕೆಗೆ ಎಲೆ ಚುಕ್ಕೆ ರೋಗ ಕಾಡ್ತಾ ಇದೆ. ರೈತರು ಕಂಗಾಲಾಗಿಬಿಟ್ಟಿದ್ದಾರೆ. ಹೀಗಾಗಿ ಅಡಿಕೆ ತೋಟ ನಾಶ ಆಗ್ತಿದೆ. ಇದನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಳಬೇಕು ಅನ್ನೋದು ಅವರುಗಳ ಬೇಡಿಕೆ. ಕೇಳುವವರಿಲ್ಲ, ಬೆಳೆಗಾರರ ಕಷ್ಟ. ಸರ್ಕಾರ ಕೇಳಬೇಕು, ಆದರೆ ಸರ್ಕಾರ ಆ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ರೋಗದ ಬಳಿಕ ರೈತರಿಗೆ 72 ಕ್ವಿಂಟಾಲ್ ಸಿಗ್ತಾ ಇದ್ದ ಬದಲು 6 ರಿಂದ 7 ಕ್ವಿಂಟಾಲ್ ಅಡಿಕೆ ಸಿಗ್ತಾ ಇದೆ. ಆಲ್ಮೋಸ್ಟ್ 90% ಲಾಸ್ ಆಗಿರೋದು ರೋಗದ ಕಾರಣಕ್ಕಾಗಿ. ಈಗ 10 ಮೂಟೆ ಬರೋ ಕಡೆ ಬರೀ 1 ಮೂಟೆ ಬಂದರೆ ಆ ರೈತ ಏನು ಮಾಡಬೇಕು? ಸಾಲ ಮಾಡಿ ಇನ್ವೆಸ್ಟ್ ಮಾಡಿರ್ತಾರೆ. ಇದಕ್ಕೆ ಸಿಕ್ಕಾಪಟ್ಟೆ ಕೂಲಿ ಆಳುಗಳ ಅವಶ್ಯಕತೆ ಇರುತ್ತೆ. ಅದರ ಆರೈಕೆ ಅಂತ ಬಂದಾಗ ಗೊಬ್ಬರ, ನೀರಿನ ವ್ಯವಸ್ಥೆ, ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇಷ್ಟೆಲ್ಲ ಆಗಿ ಎಲೆ ಚುಕ್ಕೆ ರೋಗದಿಂದ 90% ಫಸಲು ಕಡಿತಗೊಂಡಿರೋದು ಅಥವಾ ಸಮಸ್ಯೆ ಆಗಿರೋದು, ನಾಶ ಆಗಿರೋದು. ಅಡಿಕೆ ಬೆಳೆ ಹಾನಿಯಿಂದ ಊರು ಬಿಟ್ಟು ಜನ ಬರ್ತಾ ಇರೋದು, ಗುಳೆ ಹೋಗ್ತಾ ಇದ್ದಾರೆ, ತೋಟ ಹಾಳಾಯಿತು, ಇನ್ನೇನು ಮಾಡೋದು ಅಂತ. ಇಂಥ ಪರಿಸ್ಥಿತಿ ಆಗಬಾರದು ಅಂತಂದರೆ ಈ ಕೂಡಲೇ ಸರ್ಕಾರ ಸ್ಪಂದಿಸಬೇಕು, ಸಂಕಷ್ಟದಲ್ಲಿರುವವರ ಕೈ ಹಿಡ್ಕೊಳ್ಬೇಕಾಗತ್ತೆ. ಅಡಿಕೆ ಬೆಳೆಗಾರರು ಕೃಷಿ ಮೇಲೆ ನಂಬಿಕೆಯನ್ನೇ ಬಿಟ್ಟು ನಗರದ ಕಡೆಗೆ ಬರ್ತಾ ಇದ್ದಾರೆ. ಸರ್ಕಾರದ ಕಣ್ ತೆರೆಸೋ ಪ್ರಯತ್ನವಾಗಿ ವಿಸ್ತಾರ ನ್ಯೂಸ್ ಮೆಗಾ ಅಭಿಯಾನ ಮಾಡ್ತಿರೋದು. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಅಡಿಕೆ ಎಲೆ ಚುಕ್ಕೆ ರೋಗಕ್ಕೆ ರೈತರು ಕಂಗಾಲಾಗಿದ್ದಾರೆ. ಮಲೆನಾಡಿಗೆ ಎಲೆ ಚುಕ್ಕೆ ರೋಗ ಹಾಗೂ ಹಳದಿ ರೋಗದ ಯಮಪಾಶ ರೈತರನ್ನ ಕಾಡ್ತಾ ಇದೆ. ಅಡಿಕೆ ಬೆಳೆಗೆ ಬೆನ್ನು ಬಿಡದಂತೆ ಎಲೆ ಚುಕ್ಕೆ ಹಾಗೂ ಹಳದಿ ರೋಗ ಕಾಡ್ತಾ ಇರೋದು ಎರಡು ಸಮಸ್ಯೆ. 74% ಅಡಿಕೆ ಬೆಳೆ ನಾಶವಾಗಿದೆ ಶೃಂಗೇರಿಯಲ್ಲಿ. 3,500 ಎಕರೆಯಲ್ಲಿ ಎಲೆ ಚುಕ್ಕೆ ರೋಗ ಕಾಣಿಸಿಕೊಂಡಿದೆ. ಕೋಟಿ ಕೋಟಿ ವೆಚ್ಚದ ಅಡಿಕೆ ಸಂಶೋಧನಾ ಕೇಂದ್ರ ಏನ್ ಮಾಡ್ತಿದೆ? ಕಂಪ್ಲೀಟ್ಲಿ ನಿಷ್ಕ್ರಿಯಗೊಂಡಿದೆ ಅನ್ನೋದು ಆರೋಪ. ಹೆಸರಿಗೆ ಸಂಶೋಧನಾ ಕೇಂದ್ರ, ವಿಜ್ಞಾನಿಗಳೇ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಅಡಿಕೆ ಬೆಳೆಗಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಲ್ಲಿ ಕೃಷಿ ಸಚಿವರ ಬಗ್ಗೆ ಗಮನ ಹರಿಸಬೇಕಲ್ವಾ? 4 ಲಕ್ಷ ಹೆಕ್ಟೇರ್ ಅಡಿಕೆ ತೋಟ ನಾಶ ಆಗುತ್ತೆ ಅನ್ನೋದಾದ್ರೆ ಇಡೀ ಸರ್ಕಾರ ಆ ಬಗ್ಗೆ ಕಣ್ ತೆರೆದು ನೋಡಬೇಕಲ್ವಾ? ಏನಪ್ಪ ಇಂಥದ್ದೇನಾಗಿದೆ ಅಂತ.
ಸುಮಾರು 40-50 ವರ್ಷದ ಹಿಂದೆ ಈ ಶಿಂಗೇರಿ ಕೊಪ್ಪ ಎನ್ನಾರ್ಪುರ ಈ ಭಾಗದಲ್ಲಿ ಹಳದಿ ಎಲೆ ರೋಗ ಕಾಣಿಸಿಕೊಂಡು ತುಂಬಾ ಅದು ವರ್ಷದಿಂದ ವರ್ಷಕ್ಕೆ ವಿಸ್ತಾರವಾಗಿ ಬೆಳೆದು ಸುಮಾರು 45 ವರ್ಷದಲ್ಲಿ ಇವತ್ತು ಮುಕ್ಕಾಲು ಭಾಗ ತೋಟಗಳೆಲ್ಲ ಪೂರ್ತಿ ನಾಶವಾಗಿ ಅನೇಕ ರೈತರುಗಳು ಊರೇ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದು ಕೆಲವರು ಮನೆಗೆ ಬೀಗ ಹಾಕಿ ಕೆಲವರು ಜಮೀನು ಸೇಲ್ ಮಾಡ್ಕೊಂಡು ಯಾಕಂದರೆ ಯಾರು ಗಿರಾಕಿ ಬರದೆ ಊರು ಬಿಟ್ಟು ಹೋಗಿದ್ದಾರೆ. ಆದರೆ ಈಗ 3 ವರ್ಷದಿಂದ ಎಲೆ ಚುಕ್ಕಿ ರೋಗ ಅದಕ್ಕೆ ಒಂದು ಹೊಸ ರೋಗ ಬಂದು ಅದು ಅನಿರೀಕ್ಷಿತವಾಗಿ ಸುಮಾರು 1-6 ತಿಂಗಳು 1 ವರ್ಷದ ತನಕ ರೈತರುಗಳಿಗೂ ಕಂಗಾಲಾಯಿತು. ಇದು ಹಳದಿ ಎಲೆ ರೋಗ ಅಂತ ಅವ್ರು ತಿಳ್ಕೊಂಡಿದ್ದರು. ಬಹಳ ಸ್ಪೀಡಾಗಿ ಅದು ರೋಗ ವಿಸ್ತರಿಸಿದ್ರಿಂದ ಭಾಳ ಕಂಗಾಲಾಗಿ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಭಾಳಷ್ಟು ಸೈಂಟಿಸ್ಟ್ಗಳಿಗೆ ಅವ್ರನ್ನ ಕಂಡು ಒಂದು ಸಂಘಟನೆ ರೂಪಿಸ್ಕೊಂಡು ಎಲ್ಲ ಹೋಗಿ ಭೇಟಿ ಮಾಡಿದರು ರೈತರು. ಪುನಃ ಈಗಿನ ಈ ಎಲೆ ಚುಕ್ಕಿ ರೋಗ ಭಾಳ ಬೇಗ ವಿಸ್ತರಿಸೋದ್ರಿಂದ 1-2 ವರ್ಷದಲ್ಲೇ ತೋಟ ಪೂರ್ತಿ ಹೋಗುತ್ತೆ. ಆದ್ದರಿಂದ ಇಲ್ಲಿ ರೈತರುಗಳು ಆತ್ಮಹತ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಯಾವ ಸರ್ಕಾರ ಯಾವ ಇದು ಇವ್ರಿಗೆ ಸ್ಪಂದನೆ ಮಾಡಲಿಲ್ಲ. ಈಗ ಸುಮಾರು 40-50 ವರ್ಷದ ಹಿಂದೆ ಈ ಶಿಂಗೇರಿ ಕೊಪ್ಪ ಎನ್ನಾರ್ಪುರ ಈ ಭಾಗದಲ್ಲಿ ಹಳದಿ ಎಲೆ ರೋಗ ಕಾಣಿಸ್ಕೊಂಡು ತುಂಬ ಅದು ವರ್ಷದಿಂದ ವರ್ಷಕ್ಕೆ ವಿಸ್ತಾರವಾಗಿ ಬೆಳೆದು ಸುಮಾರು 40-50 ವರ್ಷದಲ್ಲಿ ಇವತ್ತು ಮುಕ್ಕಾಲು ಭಾಗ ತೋಟಗಳೆಲ್ಲ ಪೂರ್ತಿ ನಾಶವಾಗಿ ಅನೇಕ ರೈತರುಗಳು ಊರೇ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದು ಕೆಲವರು ಮನೆಗೆ ಬೀಗ ಹಾಕಿ ಕೆಲವರು ಜಮೀನು ಸೇಲ್ ಮಾಡ್ಕೊಂಡು ಯಾಕೆ ರೈತರ ಸಂಕಷ್ಟ, ಅಡಿಕೆ ಬೆಳೆಗಾರರ ಸಂಕಷ್ಟದ ಬಗ್ಗೆ ಅದರಿಂದ ನೋವಿನಿಂದ ನಲುಗಿದವರು ಕೃಷಿನೇ ಬೇಡ ಅಂತ ಬೆಂಗಳೂರಿಗೆ ಹೋಗ್ತಿದ್ದಾರೆ ಸರ್ ಅನ್ನೋ ಆ ನೋವನ್ನು ಅಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಅಡಿಕೆ ಬೆಳೆಗಾರರು. ಈ ಮುಂಚೆ ಬಹಳ ಕಮ್ಮಿ ಪ್ರಮಾಣದಲ್ಲಿತ್ತು, ಅದು ವ್ಯಾಪಕವಾಗಿ ಹಬ್ಬಿದೆ. ಇದನ್ನು ಮುಂಚೆನೇ ಕ್ರಮ ಕೈಗೊಂಡಿದ್ದರೆ ಅಲ್ಲೇ ಎಲ್ಲೋ ಒಂದು ಕಡೆ ಕಮ್ಮಿ ಇದ್ದಾಗಲೇ ಇದನ್ನು ಹುಟ್ಟಡಗಿಸಬಹುದಾಗಿತ್ತು. ಆದರೆ ಈಗ ಆಗೋದಿಲ್ಲ, ಅದು ವ್ಯಾಪಿಸಿಬಿಟ್ಟಿದೆ. ಸರ್ಕಾರದ ಸಹಾಯ ಇಲ್ಲದೆ ನಾವೇನೂ ಮಾಡೋಕ್ಕಾಗದ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಅಂತ ಅಡಿಕೆ ಬೆಳೆಗಾರರು ತಮ್ಮ ನೋವನ್ನು ವಿಸ್ತಾರ ನ್ಯೂಸ್ನ ಜೊತೆಗೆ ಹಂಚಿಕೊಂಡಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. 400,000 ಹೆಕ್ಟೇರ್ ಅಡಿಕೆ ತೋಟ ನಾಶ ಆಗ್ತಾ ಇರೋದು. ಈ ಬಗ್ಗೆ ಸರ್ಕಾರವಲ್ಲದೆ ಇನ್ಯಾರು ಇವರ ಗೋಳನ್ನು ಕೇಳೋದಕ್ಕೆ ಸಾಧ್ಯ? ರೈತರ ಕಣ್ಣೊರೆಸಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಈ ಅಭಿಯಾನಕ್ಕೆ ಸ್ಪಂದಿಸಿ ರೈತರ ಹಿತ ಕಾಪಾಡೋದಕ್ಕೆ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ವಿಸ್ತಾರ ನ್ಯೂಸ್ ಸತತ ಅಭಿಯಾನವನ್ನು ನಡೆಸುತ್ತೆ. ಚಿಕ್ಕಮಗಳೂರಲ್ಲಿ ಎಲೆ ಚುಕ್ಕೆ ರೋಗ ಹಾಗೂ ಹಳದಿ ರೋಗ ಕಾಡ್ತಾ ಇರೋದು, ಅಡಿಕೆ ತೋಟ ನಾಶ ಆಗ್ತಿದೆ, ಬೆಳೆಗಾರರ ಕಷ್ಟ ಕೇಳೋದಕ್ಕೆ ಯಾರೂ ಇಲ್ಲ. 72 ಕ್ವಿಂಟಾಲ್ ಇಳುವರಿ ಬರ್ತಾ ಇದ್ದ ಕಡೆ 6-7 ಕ್ವಿಂಟಾಲ್ ಅಡಿಕೆ ಬರ್ತಾ ಇದೆ. 90% ಲಾಸು. ಹುಟ್ಟಿ ಬೆಳೆದ ಊರನ್ನೇ ಬಿಟ್ಟು ನಗರಕ್ಕೆ ಗುಳೆ ಹೋಗ್ತಾ ಇದ್ದಾರೆ. ಕೃಷಿ ಮೇಲೆ ನಂಬಿಕೆ ಕಳ್ಕೊಂಡು ನಗರ ಸೇರ್ತಿದ್ದಾರೆ ಅಡಿಕೆ ಬೆಳೆಗಾರರು. ಮಲೆನಾಡು ಭಾಗದಲ್ಲಿ ಹೀಗಾಗ್ಬಿಟ್ರೆ ಕಥೆ ಏನು? ಶೃಂಗೇರಿ ಬಿಟ್ಟು ನಗರ ಪ್ರದೇಶಗಳತ್ತ ನೂರಾರು ಕುಟುಂಬದವರು ವಲಸೆ ಹೋಗ್ತಿದ್ದಾರೆ. ವಿಸ್ತಾರ ನ್ಯೂಸ್ ಹೀಗಾಗಿ ಅಡಿಕೆ ತೋಟ ರಕ್ಷಿಸಿ ಬೆಳೆಗಾರರ ಜೀವ ಉಳಿಸಿ ಅಭಿಯಾನ ಮಾಡ್ತಿದೆ. ಮೆಗಾ ಅಭಿಯಾನ ಸರ್ಕಾರದ ಕಣ್ಣು ತೆರೆಸುವ ಉದ್ದೇಶದಿಂದ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಪ್ರವೀಣ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಈ ಹಿಂದೆ ಕಡಿಮೆ ಪ್ರಮಾಣದಲ್ಲಿದ್ದ ರೋಗ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ಬಿಟ್ಟಿದೆ. ಈ ಮುಂಚೆನೆ ಸರ್ಕಾರ ತನ್ನ ಜವಾಬ್ದಾರಿ ಅರಿತುಕೊಂಡಿದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿರಲಿಲ್ಲ. ಸಮಸ್ಯೆಯ ವ್ಯಾಪ್ತಿಯನ್ನ ವಿವರಿಸಿ, ಸರ್ಕಾರ ಏನ್ ಮಾಡಬಹುದಾಗಿತ್ತು, ಎಲ್ಲಿ ಎಡವಿದೆ, ಆ ಬಗ್ಗೆನೂ ವಿವರಿಸಿ ಪ್ರವೀಣ್. ಖಂಡಿತ, ನಿಜವಾಗಿಯೂ ಕೂಡ ಚಿಕ್ಕಮಗಳೂರಿನ ರೈತರು ಕಂಗಾಗಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅಡಿಕೆ ಹುಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ, ಅಂದ್ರೆ ಅಡಿಕೆಯ ಸಮುದ್ರ ಅಂತ ಒಂದು ಕಾಲದಲ್ಲಿ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯನ್ನ ಕರಿತಾ ಇದ್ರು. ಆದ್ರೆ ಈಗಿನ ರೈತರ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ರೈತರು ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಿರುವಂತ ಆತಂಕಕಾರಿ ಬೆಳವಣಿಗೆ ನಡೆದಿರುವಂತದ್ದು. ಶೃಂಗೇರಿ ತಾಲೂಕು ಒಂದರಲ್ಲಿ ಕೇವಲ 1 ವರ್ಷದಲ್ಲಿ 400ಕ್ಕೂ ಹೆಚ್ಚು ಕುಟುಂಬಗಳು ಸಂಪೂರ್ಣವಾಗಿ ವಲಸೆ ಹೋಗಿರುವಂತದ್ದು, ಹಲವಾರು ಜನ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ಅದು ರೋಸತ್ತ ರೈತರು ಆಗ್ರಹವನ್ನ ಮಾಡ್ತಿದ್ದಾರೆ. ಅಡಿಕೆ ಸಂಶೋಧನಾ ಕೇಂದ್ರಕ್ಕೆ ಹಣ ಬಿಡುಗಡೆ ಮಾಡಿ ಆದಷ್ಟು ಬೇಗ ಅದಕ್ಕೆ ಔಷಧಿಯನ್ನ ಕಂಡುಹಿಡಿಯಿರಿ ಅಂತ ರೈತ ಸಮುದಾಯ ಒತ್ತಾಯ ಮಾಡ್ತಿದೆ. ಆದರೆ ಕೋಟ್ಯಾಂತರ ರೂಪಾಯಿ ಹೆಸರಿಗಷ್ಟೇ ವ್ಯಯ ಆಯ್ತ ಹೊರತು ಅಡಿಕೆ ಸಂಶೋಧನಾ ಕೇಂದ್ರಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಇರಬಹುದು, ಇನ್ನಿತರ ಹಣದ ಅಭಿವೃದ್ಧಿ ಅಂದ್ರೆ ಅಲ್ಲಿಗೆ ಬೇಕಾದಂತಹ ಸೈಂಟಿಸ್ಟ್ಗಳಿಗೆ ಹಣ ಬಿಡುಗಡೆ ಮಾಡುವಲ್ಲಿ ಸರ್ಕಾರ ನಿಜಕ್ಕೂ ಕೂಡ ಎಡವಟ್ಟನ್ನ ಮಾಡಿರುವಂತದ್ದು. ಇದರ ಪರಿಣಾಮವಾಗಿ ದಿನದಿಂದ ದಿನಕ್ಕೆ ಅಂದ್ರೆ ಮಲೆನಾಡಿನಲ್ಲಿ ಇದ್ದಂತಹ ರೋಗ ಈಗ ಬಯಲುಸೀಮೆ ಭಾಗಕ್ಕೂ ಹರಡುವಂತ ಆತಂಕ ಎದುರಾಗಿದೆ. ಜೊತೆಗೆ ನಾವು ಹೇಳ್ಬೋದು, ಕೇವಲ ಶೃಂಗೇರಿ ತಾಲೂಕು ಅಲ್ಲ, ಕೊಪ್ಪ, ಕಳಸ ಅಥವಾ ಎನ್ಆರ್ಪುರ ಈತ ಚಿಕ್ಕಮಗಳೂರು ತಾಲೂಕಿನ ಅಂದ್ರೆ ಮಲೆನಾಡು ಭಾಗದ ಹಲವು ಭಾಗಗಳಲ್ಲಿ ರೈತರಿಗೆ ನಿಜಕ್ಕೂ ಕೂಡ ಆತಂಕಕಾರಿಯಾಗಿ ವೇಗವಾಗಿ ಎಲೆಚುಕ್ಕಿ ರೋಗ ಹರಡ್ತಾ ಇರುವಂತದ್ದು. ಅಭಿಷೇಕ್,
ಓಕೆ ಪ್ರವೀಣ್ ಈಗ ಸರ್ಕಾರ ಏನು ಮಾಡಬಹುದಾಗಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸರ್ಕಾರದ ಕೈಯಲ್ಲಿ ಏನಿತ್ತು ಅಂತ ರೈತರು ಏನು ಹೇಳ್ತಾರೆ ಸರ್ಕಾರದ ಸಹಾಯಕ್ಕಾಗಿ ನಿರೀಕ್ಷೆಯಿಂದ ಕಾಯ್ತಾ ಇದ್ದವರು ಸರ್ಕಾರ ಸಹಾಯಕ್ಕೆ ಬರಲಿಲ್ಲ ಅಂತ ನೋವನ್ನು ವ್ಯಕ್ತಪಡಿಸಿರುವ ದೊಡ್ಡ ಮಟ್ಟದ ಸಮುದಾಯ ನಮಗೆ ಕಾಣೋದಕ್ಕೆ ಸಿಗುತ್ತೆ ಸೋ ಹೀಗಾಗಿ ರೈತರನ್ನು ಮಾತಾಡಿಸಿ ಅವರ ನೋವನ್ನು ಕೇಳೋಣ ಅವರ ಮಾತುಗಳಲ್ಲೇ ಎಸ್ ಅಭಿಷೇಕ್ ಖಂಡಿತವಾಗಿ ರೈತರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ರೈತರು ಕೂಡ ಅಡಿಕೆ ಬೆಳೆಗಾರರಂದ ಸಮಸ್ಯೆಯನ್ನ ಅವರು ಹೇಳ್ಕೊಳ್ಳೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಯಾಕೆಂತಂದ್ರೆ ಮಲೆನಾಡಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಡಿಕೆ ಇರೋದ್ರಿಂದ ಆ ರೈತರ ಬೆಳಕಿಗೆ ಒಂದು ಆಸರೆ ಆಗಬೇಕು ಆ ದೃಷ್ಟಿಯಿಂದ ರೈತರು ಸರ್ಕಾರ ಏನು ಮಾಡಬೇಕಾಗಿದನ್ನ ಪ್ರಶ್ನೆಯನ್ನ ಕೇಳ್ತೀವಿ ಸರ್ ಈ ದೃಷ್ಟಿಯಿಂದ ಸರ್ಕಾರ ಅಡಿಕೆ ಬೆಳೆಗಾರರ ರಕ್ಷಣೆಗೆ ಯಾವ ರೀತಿ ರಕ್ಷಣೆಯನ್ನ ಕೊಡಬೇಕಾಗಿತ್ತು ಎಲ್ಲಿ ಎಡವಿದೆ ಸರ್ಕಾರ ಅಡಿಕೆ ಕರ್ನಾಟಕದ ಅಂದ್ರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಅಡಿಕೆ ಬೆಳೀತಾ ಇರೋದು ಅದರಲ್ಲಿ ಕರ್ನಾಟಕ ಅಡಿಕೆಯ ತವರೂರು ಅಂತಲೇ ಹೇಳಬೇಕಾಗುತ್ತೆ ಅಡಿಕೆ ರಾಜಧಾನಿ ಕರ್ನಾಟಕ ಈ ಕರ್ನಾಟಕದಲ್ಲಿ ಮೊದಲೇನಾಗಿತ್ತು ಮಲೆನಾಡು ಮತ್ತು ಕರಾವಳಿನಲ್ಲಿ ಯಥೇಚ್ಛವಾಗಿ ಅಡಿಕೆ ಬೆಳೀತಾ ಇದ್ದರು ಅಲ್ಲಿಗೆ ಸೀಮಿತ ಆಗಿತ್ತು ಈಗೇನಾಗಿದೆ ಬಯಲುಸೀಮೆಯಲ್ಲೂ ರೈತರು ಅನಿವಾರ್ಯವಾಗಿ ಬೇರೆ ಬೇರೆ ಬೆಳೆ ಬರದೇ ಇರೋದ್ರಿಂದ ಅಡಿಕೆ ಬೆಳೆನ ವಿಸ್ತಾರ ಮಾಡ್ತಾ ಇದ್ದಾರೆ ಆದರೆ ಈ ಬೇರೆ ಬೇರೆ ಮಾತಾಡೋಷ್ಟೇನು ವಿಸ್ತಾರ ಆಗಿಲ್ಲ ವಿಸ್ತಾರ ಮಾಡ್ತಾ ಇದ್ದಾರೆ ಹೊಸದಾಗಿ ಅಡಿಕೆನ ಹಾಕ್ತಾ ಇದ್ದಾರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ ಮಲೆನಾಡು ಮತ್ತು ಕರಾವಳಿನಲ್ಲಿ ಈಗಾಗಲೇ ಎಲೆ ಚುಕ್ಕಿ ರೋಗ ಮತ್ತು ಬೇರು ಹುಳು ರೋಗ ಬಹುಶಃ 10-15 ವರ್ಷದಿಂದ ಇದು ಮಲೆನಾಡಿನ ಅಡಿಕೆ ಬೆಳೆಗಾರನ ಕಾಡಿಸ್ತಾ ಇದೆ 15 ವರ್ಷದಿಂದಲೂ ಆ ರೈತರು ಇಲ್ಲಿ ಒಂದು ರಿಸರ್ಚ್ ಸೆಂಟ್ರ್ ಮಾಡಿ ಮತ್ತು ಇದಕ್ಕೆ ಪೂರಕವಾದಂಥ ಔಷಧಿನ ಕಂಡುಹಿಡೀರಿ ಮತ್ತು ರೈತರನ್ನ ಉಳಿಸಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಕೇಂದ್ರ ಸರ್ಕಾರ ಬೇಕೋ ಬೇಡೋ ಒಂದು ಅಡಿಕೆ ಸಂಶೋಧನಾ ಕೇಂದ್ರ ಅಂತೇಳಿ ಒಂದು ಬೋರ್ಡ್ ಹಾಕ್ತು ಬಿಟ್ಟರೆ ಅಲ್ಲಿಗೆ ಯಾವುದೇ ಸಂಶೋಧನೆಗೆ ಬೇಕಾದಂಥ ಪರಿಕರ ಆಗಲಿ ಸಂಶೋಧನೆಗೆ ಬೇಕಾದ ವಿಜ್ಞಾನಿಗಳನ್ನಾಗಲಿ ಇದುವರೆಗೂ ಒದಗಿಸ್ಕೊಟ್ಟಿಲ್ಲ ಅಂತಲೇ ಹೇಳಬೇಕಾಗತ್ತೆ ಬಹುಶಃ ಅಡಿಕೆ ಇದೇ ಥರ ಆಗ್ಬಿಟ್ರೆ ಮಲೆನಾಡು ಮತ್ತು ಕರಾವಳಿ ಸಂಪೂರ್ಣವಾಗಿ ಅಡಿಕೆ ಬೆಳೆ ಇಲ್ಲದಂಥ ಪ್ರದೇಶ ಆಗಿಬಿಡುತ್ತೆ ಅಂತ ಹೇಳಬೇಕಾಗತ್ತೆ ಮತ್ತು ಈಗಾಗಲೇ 2 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನೋ ಅಡಿಕೆ ಬೆಳೆನ ನಷ್ಟ ಆಗಿರೋ ಕಾರಣಕ್ಕೆ ಒಂದು ಸಾರಿ ಒಂದು ಅಡಿಕೆ ಬೆಳೆನ ನಾಟಿ ಮಾಡಿದರೆ 8-10 ವರ್ಷ ಬೇಕು ಅದರಿಂದ ಫಸಲು ತೆಗೆಯೋಕ್ಕೆ ಈಗಾಗಲೇ 20-30 ವರ್ಷದ ಅಡಿಕೆ ಬೆಳೆಗಳು 40-50 ವರ್ಷ ತೊರಗಿದ್ದಂಥ ಅಡಿಕೆ ಮರಗಳು ಸಂಪೂರ್ಣ ನಾಶ ಆದರೆ ಅವರ ಇಡೀ 2 ತಲೆಮಾರು ಕಷ್ಟನ ಅನುಭವಿಸ್ಬೇಕಾಗತ್ತೆ ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಈ ರೈತರು ಪರವಾಗಿ ಬರಬೇಕಾಯಿತು ಏನು ಇವತ್ತು ಅಡಿಕೆ ಬೆಳೆ 40-50 ಸಾವಿರ ರೂಪಾಯಿ ಕ್ವಿಂಟಾಲ್ ಇದೆ ಅಂತ ಹೇಳ್ತಾರೆ ಆದರೆ ಆ ಬೆಳೆಗಾರರು 50 ಸಾವಿರ ಇದ್ರೆ ಮತ್ತು ಆತ್ಮಹತ್ಯೆ ಯಾಕೆ ಮಾಡ್ಕೊಂತಾರೆ ಹೌದಲ್ವಾ ಕಷ್ಟನೂ ಅಷ್ಟೇ ಇದೆ ಇವು ಸರ್ಕಾರ ಮಾಡಬೇಕಾಗಿರೋದು ಮೊದಲನೇದಾಗಿ ಹಳದಿ ಎಲೆ ರೋಗ ಮತ್ತು ಬೇರು ಹುಳದ ರೋಗಕ್ಕೆ ಔಷಧಿನ ಕಂಡುಹಿಡಿಬೇಕು ಅದರ ಜೊತೆಗೆ ಏನು ಅಡಿಕೆಯ ಉಪ ಉತ್ಪನ್ನಗಳು ಬೈ ಪ್ರಾಡಕ್ಟ್ಗಳನ್ನ ಮಾಡಿ ಮಾರಾಟ ಮಾಡಿದರೆ ಅಡಿಕೆಗೆ ಇನ್ನೂ ಮೌಲ್ಯವರ್ಧನೆ ಮಾಡಬಹುದು ಅಂತೇಳಿ ಭಾಳಷ್ಟು ನಮ್ಮ ರೈತರೇ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಿಲ್ಲ ಈ ನಿಟ್ಟಲ್ಲಿ ಸರ್ಕಾರ ಗಮನಹರಿಸಿ ಈ ಅಡಿಕೆ ಬೆಳೆಗಾರರ ಪರವಾಗಿ ನಿಲ್ಲಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಯಾಕೆ ಅಂತೇಳಿದ್ರೆ ಇವತ್ತು ಅಡಿಕೆ ಬೆಳೆ ವಿದೇಶಿ ವಿನಿಮಯದಲ್ಲೂ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸ್ತಾ ಇದೆ ನಮ್ಮ ಅಡಿಕೆ ನಮಗೆ ಸಾಕಾಗುತ್ತೆ ಆದರೂ ಈ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ನೇಪಾಳದಿಂದ ಮತ್ತು ಭೂತಾನಿಂದ ಈ ಕಡೆ ಮಲೇಷಿಯಾದಿಂದ ಆ ಕಡೆ ಇಂಡೋನೇಷ್ಯಾದಿಂದ ಅಡಿಕೆನ ತರಿಸಿ ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದೆ ಅಂತೇಳಿ ನಾವು ಹೇಳಬೇಕಾಗುತ್ತೆ ಈ ಎಲ್ಲ ಕಾರಣಗಳಿಗಾಗಿ ಸರ್ಕಾರ ಕೇಂದ್ರ ಸರ್ಕಾರ ಮೊದಲನೇದಾಗಿ ಅಡಿಕೆ ಸಂಶೋಧನಾ ಕೇಂದ್ರನ ತೆರೆದು ಏನು ಇವತ್ತು ನಷ್ಟ ಉಂಟಾಗ್ತಾ ಇದೆ ಏನು ಅಡಿಕೆ ಬೆಳೆಗಾರರಿಗೆ ಅದನ್ನು ಸರಿದೂಗಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಸರ್ ಒಂದು ಕಡೆ ಸರ್ಕಾರನೇ ಅಡಿಕೆ ಸಂಶೋಧನಾ ಕೇಂದ್ರವನ್ನು ತೆರೆಯುತ್ತೆ 1 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೆ ಆದರೆ ಸೈಂಟಿಸ್ಟನ್ನು ಕೊಟ್ಟಿಲ್ಲ ಇದರ ಯಾವ ರೀತಿ ಒಂದು ಆಗ್ರಹವನ್ನು ಮಾಡ್ತಿದ್ದಾರೆ ಸರ್ ಖಂಡಿತ ನಾವು ಈಗ ಮೊದಲನೇದಾಗಿ ಮಾಡ್ತಾ ಇರೋದೇ ವಿಜ್ಞಾನಿಗಳನ್ನ ಇಲ್ಲಿ ಕಳಿಸಿ ಪರಿಕರಗಳನ್ನ ಏನು ಮೂಲಭೂತ ಪರಿಕರಗಳೇನೇನಿದೆ ಅದನ್ನೆಲ್ಲ ಒದಗಿಸ್ಕೊಡಿ ಅಂತ ಅಲ್ಲಿ ಬರೀ ಒಂದು ಬೋರ್ಡ್ ಬಿದ್ದಿದೆ ಬಿಟ್ಟರೆ ಅಲ್ಲಿ ಇನ್ನೇನು ಸಂಶೋಧನೆಯೇ ಆಗಿಲ್ಲ ಅಂತ ಹೇಳಬೇಕಾಗುತ್ತೆ ವಿಜ್ಞಾನಿಗಳೇ ಇಲ್ಲದಲ್ಲಿ ಸಂಶೋಧನೆ ಏನು ಮಾಡೋದು ವಿಜ್ಞಾನಿಗಳಿದ್ದರೆ ಅಲ್ಲಿ ಏನು ಬೇಕಾದ ಪರಿಕರಗಳು ಏನು ಬೇಕು ಯಾವ್ಯಾವ ಇನ್ಸ್ಟ್ರೂಮೆಂಟ್ಗಳು ಬೇಕು ಅಂತ ಅವ್ರು ಹೇಳ್ತಾರೆ ತರಿಸ್ಬೋದು ಏನು ಇಲ್ಲದಲ್ಲೇ ಏನು ಮಾಡ್ತಾರೆ ಇದು ಒಂಥರ ಬೇಜವಾಬ್ದಾರಿಯಾಗಿ ಮಾಡಿರ್ತಕ್ಕಂಥ ಕೆಲಸ ಅಂತೇಳಿ ಹೇಳಬೇಕಾಗುತ್ತೆ ನಾವು ರೈತರನ್ನ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳಬೇಕಾಗುತ್ತೆ ಅಡಿಕೆ ಬೆಳೆಗಾರನ್ನ ಅದ್ರ ಜೊತೆಗೆ ಅಡಿಕೆ ಬೆಳೆ ನಿಷೇಧ ಮಾಡ್ತೀವಿ ಅಂತ ಬೇರೆ ಒಂದು ಕಡೆ ಹೇಳಿ ಇಡೀ ಅಡಿಕೆ ಬೆಳೆಗಾರರ ಮೇಲೆ ಒಂದು ಆತಂಕದ ತೂಗು ಕತ್ತಿನ
ಈ ಸರ್ಕಾರಗಳು ತಂದಿಡ್ತಾ ಇದ್ದಾವೆ ಅವೆಲ್ಲವನ್ನೂ ಬಿಟ್ಟು ಅಡಿಕೆಯ ಉಪ ಉತ್ಪನ್ನಗಳನ್ನು ಮಾಡೋ ಮೂಲಕ ಮೌಲ್ಯವರ್ಧಿತವಾಗಿ ಮಾಡಿ ಅಡಿಕೆ ಬೆಳೆಗಾರರು ಓಕೆ ಮತ್ತೆ ಸುಸ್ಥಿತಿಯಲ್ಲಿರುವಂತ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ಲಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಇದಿಷ್ಟು ಅಡಿಕೆ ಬೆಳೆಗಾರರ ಒಂದು ಆತಂಕ ಜೊತೆಗೆ ಅಡಿಕೆ ಸಂಶೋಧನಾ ಕೇಂದ್ರಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ರೈತರ ಹಿತವನ್ನು ಕಾಪಾಡಬೇಕು ಅಂತ ಒತ್ತಾಯಿಸಿದರೆ ಅಭಿಷೇಕ್ ಥ್ಯಾಂಕ್ ಯು ಪ್ರವೀಣ್ ಕುಮಾರ್ ಅಡಿಕೆ ಬೆಳೆಗಾರರ ಜೀವ ಹಿಂಡ್ತಾ ಇದೆ ಎಲೆ ಚುಕ್ಕಿ ಹಳದಿ ರೋಗ ಮಹಾಮಾರಿ ರೋಗಕ್ಕೆ ತತ್ತರಿಸಿದ ಮಲೆನಾಡು ಕರಾವಳಿ ರೈತರು ಬೇಸತ್ತ ಅಡಿಕೆ ಬೆಳೆಗಾರರ ಕಣ್ಣೀರು ನೆರವಿಗೆ ಧಾವಿಸಿಲ್ಲ ಸರ್ಕಾರ ಎಲೆ ಚುಕ್ಕಿ ಹಳದಿ ರೋಗಕ್ಕೆ ಔಷಧವೂ ಇಲ್ಲ ಪರಿಹಾರವೂ ಇಲ್ಲ ವಿಸ್ತಾರದಿಂದ ಅಡಿಕೆ ತೋಟ ರಕ್ಷಿಸಿ ಬೆಳೆಗಾರರ ಜೀವ ಉಳಿಸಿ ಅಭಿಯಾನ ಸರ್ಕಾರದ ಕಣ್ ತೆರೆಸೋದಕ್ಕೆ ವಿಸ್ತಾರ ನ್ಯೂಸ್ನಲ್ಲಿ ಮೆಗಾ ಅಭಿಯಾನ ನಡೆಯುತ್ತೆ ಅದರ ಭಾಗವಾಗಿ ಏನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಸಂಶೋಧನಾ ಕೇಂದ್ರ ಇದೆ ದುಡ್ಡು ಸುರಿದಿದ್ದಾರೆ ಆದರೆ ವಿಜ್ಞಾನಿಗಳಿಲ್ಲ ಬೇಕಾದ ಉಪಕರಣಗಳಿಲ್ಲ ಇದಕ್ಕೆ ಯಾರು ಉತ್ತರ ಕೊಡೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಂಶೋಧನೆಗೆ ಬೇಕಾದ ಸಹಾಯವನ್ನ ಆರ್ಥಿಕವಾಗಿ ನೈತಿಕವಾಗಿ ಈ ಕೂಡಲೇ ಕೊಡೋದಕ್ಕೆ ಮುಂದಾಗಬೇಕು ಅಡಿಕೆ ತೋಟ ನಾಶ ಆಗ್ತಾ ಇದೆ ಯಾರೂ ಬೆಳೆಗಾರರ ಸಂಕಷ್ಟವನ್ನ ಆಲಿಸುವ ಮನಸ್ಸು ಮಾಡಿಲ್ಲ ರೈತರಿಗೆ ಕೋಟಿ ಕೋಟಿ ನಷ್ಟ ಆಗ್ತಾ ಇದ್ರು ಸರ್ಕಾರಕ್ಕೆ ಕಿಂಚಿತ್ತೂ ಗಮನ ಇಲ್ಲ ಯಾಕೆ ಈ ನಿರ್ಲಕ್ಷ್ಯ ಜಾಣ ಕುರುಡು ಬೇಡ ಎಲೆ ಚುಕ್ಕೆ ರೋಗಕ್ಕೆ ಮದ್ದು ಕಂಡು ಹಿಡಿತಾ ಇಲ್ಲ ಕಂಡು ಹಿಡಿಬೇಕಾದ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದ ವಿಜ್ಞಾನಿಗಳ ತಂಡಕ್ಕೆ ಅಲ್ಲಿ ಯಾವುದೇ ತರದ ನೆರವು ಸಿಕ್ಕಿಲ್ಲ 10 ಕೋಟಿ ನೆರವು ಕೊಡ್ತೀವಿ ಅಂತ ಹೇಳಿತ್ತು ಸರ್ಕಾರ ಯಾಕೆ ಬಿಡುಗಡೆ ಆಗಿಲ್ಲ ಶೃಂಗೇರಿಯಲ್ಲಿರುವ ಸರ್ಕಾರದ ಸಂಶೋಧನಾ ಕೇಂದ್ರ ಅಡಿಕೆ ಮಾನವನ್ನ ಅಡಿಕೆ ಬೆಳೆಗಾರರ ಪ್ರಾಣವನ್ನ ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾಶ ಆಗ್ತಾ ಇದೆ ಮೌನವಾಗಿದೆ ಸರ್ಕಾರ ಕಳೆದ 2-3 ವರ್ಷಗಳಿಂದ ಆ ಭಾಗದಲ್ಲಿ ಮಳೆ ಹೆಚ್ಚಾಯಿತು ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಎಲೆ ಚುಕ್ಕಿ ರೋಗ ಇದೆ ಅಲ್ಲಿ ಇನ್ಫೆಕ್ಟ್ ಆಗೋಗಿದೆ ಗಿಡ ಅದು ಈ ಅತಿ ಹೆಚ್ಚು ಶೀತ ಆದರೆ ಬರುವಂಥ ಒಂದು ಕಾಯಿಲೆ ಅದಕ್ಕೆ ಸಾಕಷ್ಟು ರೈತರುಗಳು ಹೋರಾಟ ಮಾಡಿದರೆ ಅನೇಕ ತೋಟಗಳು ನಾಶ ಆಗ್ತಾಯಿದ್ದಾವೆ ಅದರಿಂದ ಎಲೆ ಸಂಪೂರ್ಣ ಅದು ಚುಕ್ಕಿ ಬಂದು ತಿಂದು ಎಲೆ ಎಲ್ಲ ಒಣಗೋಗಿ ಆ ಗಿಡ ಸ್ಟ್ರೆಂತನ್ನು ಕಳ್ಕೊಂಡು ಫಸಲಲ್ಲಿ ಇಳುವರಿಲ್ಲೂ ಕೂಡ ಗಣನೀಯವಾಗಿ ಕಡಿಮೆ ಆಗಿ ಏನು 20-30% 10%ಗೆ ಅಡಿಕೆ ಈಲ್ಡ್ ಬರ್ತಾ ಇರ್ತಕ್ಕಂಥದ್ದು ಗಮನಿಸಿ ರೈತರೆಲ್ಲ ಒಂಥರ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹಿಂಗೆ ಒಂದು ಹಳದಿ ಎಲೆ ರೋಗ ಅಂತ ಬಂತು ಹಿಂದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ನಿಯೋಗ ಹೋಗಿದ್ವಿ ಆ ಡಿಸೀಸ್ಗೋಸ್ಕರ ಗೋರಖ್ ಸಿಂಗ್ ಅಂತ ಒಂದು ವರದಿ IAS ತಂಡವನ್ನು ಕಳಿಸಿ ಕೆಲವು ಸೈಂಟಿಸ್ಟ್ ಅಂತ ಕಳಿಸಿ ಒಂದು ವರದಿ ಸಿದ್ಧಪಡಿಸಿದ್ರು ಆವಾಗ ಮನಮೋಹನ್ ಸಿಂಗ್ ಇದ್ದಾಗ ಸಾಲ ಮನ್ನಾ ಒಂದು ಬಿಟ್ಟರು ಬಾಕಿ ಎಲ್ಲದನ್ನು ಮಾಡಿದ್ರು ಸಾಲ ಮನ್ನಾ ಬಡ್ಡಿ ಮನ್ನಾ ಬಿಟ್ಟು ಬಟ್ ಅದೆಲ್ಲ ಪರ್ಯಾಯ ಬೆಳೆ ಆಮೇಲೆ ಅದಕ್ಕೆ ಚಿಟ್ಟ ನೀರು ಬಸ್ಯ ಕಾಲುವೆ ತೆಗ್ಯ ಅಂಥದ್ದು ಆಮೇಲೆ ಕ್ಯಾಲ್ಸಿಯಂ ಅಳವಡಿಕೆ ಟ್ರೈಕೋಡರ್ಮ ಅದೇನು ಬೇಕು ಎಲ್ಲದನ್ನು ಕೊಟ್ಟರು ಕಳೆದ 2-3 ವರ್ಷಗಳಿಂದ ಆ ಭಾಗದಲ್ಲಿ ಮಳೆ ಹಾಗಾದ್ರೆ ಈ ರೋಗದ ಬಗ್ಗೆ ಎಷ್ಟು ವರ್ಷದಿಂದ ಕಾಡ್ತಾ ಇದೆ ಈಗಷ್ಟೇ ಶಾಸಕರು ಮಾತಾಡ್ತಾ ಸಮಸ್ಯೆಗಳ ಬಗ್ಗೆ ಹೇಳಿದ್ರು ಈ ಸಮಸ್ಯೆ ಕುರಿತಾಗಿ ನೈಜವಾಗಿ ಎದುರಿಸಿರುವ ಅಡಿಕೆ ಬೆಳೆಗಾರರು ಏನು ಹೇಳ್ತಾರೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ರು ಅವ್ರ ಜೊತೆ ಅವರೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ ಅದಕ್ಕೂ ಮುಂಚೆ ಮಾಜಿ ಶಾಸಕರು ಜೀವರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಲಭ್ಯರಾಗಿದ್ದಾರೆ ಶೃಂಗೇರಿಯ ಮಾಜಿ ಶಾಸಕರು ನಮಸ್ತೆ ಸರ್ ನಮಸ್ತೆ ಸರ್ ಈಗ ನಿಯೋಗ ಹೋಗಿತ್ತು ಸರ್ಕಾರವೂ ಸ್ಪಂದಿಸಿತ್ತು ಆದರೆ ಅದರ ಉಪಯೋಗ ಬೆಳೆಗಾರರಿಗೆ ಆಗ್ತಿಲ್ಲ ಸಮಸ್ಯೆ ಎಷ್ಟು ತೀವ್ರವಾಗಿದೆ ನೀವು ಕಂಡುಕೊಂಡಿದ್ದೇನು ನೋಡಿ ಅಡಿಕೆ ಬೆಳೆಗಾರರಿಗೆ ಇದು ಮಾತ್ರ ಸಮಸ್ಯೆ ಅಲ್ಲ ಈ ಏನು ಎಲೆ ಚುಕ್ಕೆ ಮಾತ್ರ ಸಮಸ್ಯೆ ಅಲ್ಲ ಮೊದಲು ನಮ್ಮ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಹಳದಿ ಎಲೆ ರೋಗ ಎಲ್ಲೋ ಲೀಫ್ ಡಿಸೀಸ್ ಯೆಸ್ ಸರ್ ಎಲ್ಲೋ ಲೀಫ್ ಡಿಸೀಸ್ ಬಂದು ನಾವು ಅತ್ಯಂತ ಸಂಕಟದಲ್ಲಿ ಎಲ್ಲೋ ಲೀಫ್ ಡಿಸೀಸ್ ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಶೃಂಗೇರಿಗೆ ಒಂದು ಹಳದಿ ಎಲೆ ರೋಗದ ಸಂಶೋಧನಾ ಕೇಂದ್ರ ಅಂತೇಳಿ ನಾವು ಮಾಡಿದ್ವಿ ಹಳದಿ ಎಲೆ ರೋಗದ ಸಂಶೋಧನಾ ಕೇಂದ್ರ ಆಯ್ತು ಸಂಶೋಧನಾ ಕೇಂದ್ರ ಆದ್ಮೇಲೆ ದುರದೃಷ್ಟ ಯಡಿಯೂರಪ್ಪನವ್ರ ಸರ್ಕಾರವೂ ಹೋಯ್ತು ನಾವು ಹೋದ್ವಿ ಈವರೆಗೆ ಅದಕ್ಕೆ ವಿಜ್ಞಾನಿಗಳ ನೇಮಕ ಆಗಲಿಲ್ಲ ಹಿಂದಿನ ಬಾರಿ ಎಲೆ ಚುಕ್ಕೆ ರೋಗದ ಸಮಸ್ಯೆಗೆ ಮಂತ್ರಿಗಳಾದಂತಹ ಸನ್ಮಾನ್ಯ ಮುನಿರತ್ನ ಅವರು ಬಂದಾಗ ಅವ್ರ ಹತ್ರ ನಾವು ಈ ಎಲ್ಲ ಚರ್ಚೆ ಮಾಡಿದಾಗ 3 ಜನ ವಿಜ್ಞಾನಿಗಳನ್ನ ಶೃಂಗೇರಿಗೆ ಹಾಕ್ತು ಓಕೆ ಆ 3 ಜನ ಬಂದಿದ್ದಾರೆ ಅಂತ ಕೇಳಿದ್ವಿ ಮೊನ್ನೆ ಎಲ್ಲೋ ಕೇಳಿದೆ ನಾನು ಆ 3 ಜನ ಇಲ್ಲ ಅಂದ್ರು ಓಕೆ
ಅಂದ್ರೆ ಕಟ್ಟಡ ಇದೆ ಬಿಟ್ರೆ ಆ ಕಟ್ಟಡದಲ್ಲಿ ವಿಜ್ಞಾನಿಗಳಿಲ್ಲ. ಹಾರ್ಟ್ ಇಲ್ಲದೆ ಇರೋ ಮನುಷ್ಯನ ತರ ಇದೆ ಅದು. ಅದಕ್ಕೆ ಅದೇನು ಕೆಲಸ ಮಾಡ್ತಾ ಇಲ್ಲ. ಈ ನೋಡಿ, ಈ ಎಲೆ ಚುಕ್ಕೆ ಶುರುವಾಗಿದ್ದು 2 ವರ್ಷಗಳಿಂದ ಈಚೆಗೆ, ಅಂದ್ರೆ ಮಳೆ ಹೆಚ್ಚಾಗ್ತಾ ಬಂದಾಗ ಎಲೆ ಚುಕ್ಕೆ ರೋಗದ ಸಮಸ್ಯೆ ಸ್ಟಾರ್ಟ್ ಆಯ್ತು. ಈ ಎಲೆ ಚುಕ್ಕೆ ರೋಗಕ್ಕೆ ನಾವು ಕೇಳ್ತಾ ಇರೋದು, ಮೊದಲನೇದಾಗಿ ಇದಕ್ಕೊಂದು ಪರ್ಮನೆಂಟ್ ಔಷಧಿ ಕಂಡುಕೊಡಿ. ಕೊರೋನಾಕ್ಕೆ ನೀವು 1 ವರ್ಷಕ್ಕೆ ಔಷಧಿ ಕಂಡುಹಿಡಿಯಕ್ಕಾಗದಾದ್ರೆ ಎಲೆ ಚುಕ್ಕೆಗೆ ಯಾಕಾಗಲ್ಲ ಅನ್ನೋದು ನಮ್ಮ ವಾದ. ಓಕೆ, ಅಂದ್ರೆ ರಾಜ್ಯ ಸರ್ಕಾರ ಮಟ್ಟದಲ್ಲೇ ಇದು ಸಾಧ್ಯನಾ ಸರ್, ಪರ್ಮನೆಂಟ್ ಔಷಧಿ ಕಂಡುಹಿಡಿಯೋದು? ಕೇಂದ್ರದಿಂದ ಸಹಕಾರ ಬೇಕಾದ್ರೆ ರಾಜ್ಯದವರು ಕೇಂದ್ರದ ಹತ್ರ ಕೇಳಬೇಕು. ಕೇಂದ್ರದ ಹತ್ರ ಕೇಳುವಷ್ಟು ಬಹಳ ದೊಡ್ಡ ವಿಷಯ ಅಲ್ಲ ಇದು. ಇದು ವಿಜ್ಞಾನಿಗಳನ್ನ ಇಲ್ಲಿ ಕರ್ನಾಟಕದಲ್ಲೇ ನೇಮಕ ಮಾಡಿ ಅಡಿಕೆಗೆ ಅಡಿಕೆ ಅಂದ್ರೆ ಏನು ಅಂತ ಗೊತ್ತಿರುವ ವಿಜ್ಞಾನಿಗಳು ಬೇಕು. ಇವರು ನಾನು ಯಾರ ಬಗ್ಗೆ ಆರೋಪ ಮಾಡಲ್ಲ, ಈ ಯಾರು ಪಾಪ ಅಡಿಕೆ ಗಿಡನೇ ನೋಡದೇ ಇರುವಂತ ಅವ್ರನ್ನ ಸೈಂಟಿಸ್ಟ್ ಪೇಪರ್ ಮೇಲೆ ಓದಿರ್ಬೋದು, ಮರನೇ ನೋಡಿರಲ್ಲ. ಅಡಿಕೆಯ ಬಗ್ಗೆ ಕಾಳಜಿ ಇರುವಂತ, ಅಡಿಕೆಗೆ ಸಂಬಂಧಪಟ್ಟಿರುವಂತ ಈ ವಿಟ್ಲ ಸಿಪಿಸಿಆರ್ಐನವರು, ಅಲ್ಲಿಂದ ಕೇರಳದಿಂದ ಇವರು ಎಲ್ಲರೂ ಕೇಂದ್ರ ಸರ್ಕಾರ ಒಂದು ನಿಯೋಗವನ್ನ ಕಳಿಸ್ತು ಎಲೆ ಚುಕ್ಕೆ ರೋಗದ ಬಗ್ಗೆ ನೋಡಿ ಅಂತೇಳಿ. ಅವರು ತೀರ್ಥಳ್ಳಿಗ್ ಬಂದ್ರು, ಶೃಂಗೇರಿಗ್ ಬಂದ್ರು, ಎಲ್ಲ ವಿಜ್ಞಾನಿಗಳು ಬಂದು ಹೋದ್ರು. ನಾನು ವಿಜ್ಞಾನಿಗಳು ಬರ್ತಾರೆ ಯುದ್ಧ ಮಾಡಕ್ಕೆ, ಸೈನಿಕರನ್ನ ಕಳ್ಸಿದ್ರೆ ಅವ್ರ ಕೈಗೆ ನೀವು ಶಸ್ತ್ರಗಳನ್ನ ಕೊಟ್ಟು ಕಳಿಸ್ಬೇಕು. ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇದನ್ನ ಕಂಡಿಡಿಯಕ್ ಬೇಕಾಗುವಂತ ಅವರಿಗೆ ಉಪಕರಣಗಳಿಲ್ಲ, ಮತ್ತು ಉಪಕರಣಗಳ ಜೊತೆನಲ್ಲಿ ಅದಕ್ಕೆ ಹಾಕೋ ಕಾರ್ಟ್ರಿಜಸ್ ಇಲ್ಲ, ಅಂದ್ರೆ ದುಡ್ಡಿಲ್ಲ. ಇವರು ಏನ್ ಮಾಡ್ಬೇಕು, ಹಿಂದಿನ ಸರ್ಕಾರ 10 ಕೋಟಿ ರೂಪಾಯಿಗಳನ್ನ ಎಲೆ ಚುಕ್ಕೆ ರೋಗದ ಸಂಶೋಧನೆಗೆ ಅಂತ ತೀರ್ಥಳ್ಳಿಗೆ ಬಿಡುಗಡೆ ಮಾಡಿದ್ರು. ತೀರ್ಥಳ್ಳಿಗೆ ಬಿಡುಗಡೆ ಮಾಡಿದ್ರೆ ಆ ದುಡ್ಡು ರಿಲೀಸ್ ಆಗ್ಲಿಲ್ಲ. ಈಗ ತೀರ್ಥಳ್ಳಿಗೆ ಮಾಡ್ತಾರೋ ಶೃಂಗೇರಿಗೆ ಮಾಡ್ತಾರೋ, ನಮಗ್ ಬೇಕಾಗಿರೋದು ಒಟ್ಟಾರೆಯಾಗಿ ಎಲೆ ಚುಕ್ಕೆ ರೋಗಕ್ಕೆ ಒಂದು ಪರ್ಮನೆಂಟ್ ಸಾಲ್ವೇಷನ್. ಈ ಅದರ ಜೊತೆಗೆ ನೋಡಿ, 10 ಕ್ವಿಂಟಲ್ 15 ಕ್ವಿಂಟಲ್ ಅಡಿಕೆ ಬೆಳೆದ್ರೆ 4 ಲಕ್ಷ 4.5 ಲಕ್ಷ 5 ಲಕ್ಷ ರೂಪಾಯಿ ಒಂದು ಎಕರೆನಲ್ಲಿ ಬೆಳೀತಿದ್ರು. ಈಗ ಪೂರ್ತಿ ಹೋಗಿದೆ. ಈಗ ನಮ್ಗೆ ಕಾಣ್ತಾ ಇರೋ ದಾರಿ ಯಾವ್ದು ಕಾಣಬೇಕು? ಈ ಸರ್ಕಾರದ ಮಂತ್ರಿಗಳು ಕೂಡ ಹೇಳ್ತಾರೆ, ಈ ಸತ್ತಿರೋ ರೈತರುಗಳು ಯಾರು ಆತ್ಮಹತ್ಯೆ, ಅವರು ಪರಿಹಾರಕ್ಕಾಗಿ ಸತ್ರು, ಈ ಕಾಯಿಲೆಗಾಗಿ ಸಾಯಿಲೆ ಇಲ್ಲ ಮತ್ತು ಸಮಸ್ಯೆಗಾಗಿ ಸಾಯಿಲೆ ಇಲ್ಲ ಅಂತ ಒಬ್ಬ ಮಂತ್ರಿ ಹೇಳಲ್ಲ, 4 ಜನ 5 ಜನ ಮಂತ್ರಿಗಳು ಹೇಳ್ತಾರೆ. ಎಸ್ ಸರ್, ಸರ್ಕಾರದ ಕಣ್ತರಿಸುವ ಪ್ರಯತ್ನವಾಗಿನೇ ಈ ಅಭಿಯಾನವನ್ನು ವಿಸ್ತಾರ ನ್ಯೂಸ್ ಮಾಡ್ತಿದೆ. ನಿಮ್ಮ ಸಹಕಾರವೂ ಇರಲಿ, ಆ್ಯಂಡ್ ನೋಡೋಣ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಹೊತ್ತು ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.